ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜಿನಿ ಹೆಲ್ತ್ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಕಾಂಗ್ರೆಸ್ ಕಾಂಗ್ರೆಸ್ನ ಬೀಶವಣ ಶಾಸಕರು ಅವರಿಗೆ ನೆಕ್ಸ್ಟ್ ಕಾಂಗ್ರೆಸ್ ಟಿಕೆಟ್ ಡೌಟ್ ಜೆಡಿಎಸ್ ಆಗಿದೆ ತುಂಬಾ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಎಲ್ಲ ಅನ್ಕೊಂಡ್ರು ಡೆಪಾಸಿಟ್ ಬರಲ್ಲ ಈ ಇರಾಕಿಗೆ ಅಂತ ಒಳ್ಳೆ ಫೈಟ್ ಬಂದ್ಬಿಟ್ಟು ಅಂಡ್ ಬಿಜೆಪಿಯಿಂದ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂಧಿ ಯಾಕೆಂದ್ರೆ ಇಲ್ಲಿ ನಾರಾಯಣ ಸ್ವಾಮಿ ಅವರು ಆನೆ ಬಿಟ್ಟು ದುರ್ಗಾಗ ಹೋಗಿ ಎಂ ಪಿ ಆಗಿ ಇನ್ನೊಂದಷ್ಟ ಆಕಾಂಕ್ಷಿಗಳು ಎಲ್ಲರೂ ಕೂಡ ಇದಾರೆ ಬಟ್ ಸಂದೀಪ್ ಸಜ್ಜನ ಎಜುಕೇಟೆಡ್ ಬಿಸ್ನೆಸ್ ಮ್ಯಾನ್ ಯುವ ಮೋರ್ಚಾವನ್ನ ಸೈಲೆಂಟ್ ಆಗಿ ಸಂಘಟನೆ ಮಾಡಿ ಆರ್ಗನೈಸ್ ಮಾಡಿಕೊಂಡು ಅದಕ್ಕೆ ಸಾರ್ಥಕತೆ ಕೋವಿಡ್ ಟೈಮ್ ಎಲ್ಲ ಒಂದಷ್ಟು ಕೆಲಸಗಳು ಮಾಡಿ ಅದಷ್ಟೇ ಅಲ್ಲ ಪಕ್ಷ ಕೊಟ್ಟಂತ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂತ ವ್ಯಕ್ತಿ ಹೀಗಾಗಿ ಸೈಲೆಂಟ್ ಆಗಿ ಸಂದೀಪ್ ಅನೇಕ ಕಾಲಲ್ಲಿ ಒಂದ್ ರೀತಿಯ ಹಲೆಯನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೆಸರು ಕೇಳ ಬಂದಾಗಲೇ ಒಂದ್ ರೀತಿ ಅಂಡರ್ ಕರೆಂಟ್ ಅಂದ್ರೆ ಎಜುಕೇಟೆಡ್ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ದಲಿತ ಸಮುದಾಯದ ಬಗ್ಗೆ ಅಪಾರ ಮುಂದೆ ವ್ಯಕ್ತಿ ಅವರು ಬ್ರದರ್ ಪ್ರೊಡ್ಯೂಸರ್ ಸಿನಿಮಾ ಪ್ರೊಡ್ಯೂಸರ್ ಬಾಟಮ್ ಇವರೇ ಮೂವಿ ಮಾಡಿರೋದು ಶಾಲೆಗಳಿದೆ ಬಿಸ್ನೆಸ್ಸು ಬೇಕಾದಂಗ್ ವ್ಯವಹಾರ ಮಾಡ್ಕೊಂಡು ಹೋಗ್ತಾವ್ರೆ ಆದ್ರೆ ಸಂಘ ಪಕ್ಷ ಅಂದಾಗ ನಿಷ್ಠೆ ಈಗ ಶಿವಣ್ಣ ವರ್ಸಸ್ ಸಜ್ಜನ ಸಂದೀಪ್ ಇಲ್ಲಿ ಫೈಟ್ ಫೈಟ್ ಜೊತೆಗೆ ಕೆಪಿ ರಾಜ ಕೂಡ ಸೈಲೆಂಟ್ ಆಗಿ ಕೆಪಿ ರಾಜು ಒಳ್ಳೆ ಗ್ರೌಂಡ್ ವರ್ಕ್ ಮಾಡ್ಕೊಂಡು ನಿಂತಿದ್ದಾರೆ ಕೆಪಿ ರಾಜು ಅವರು ಕೂಡ ದೊಡ್ಡ ಮಟ್ಟಕ್ಕೆ ಪಕ್ಷವನ್ನ ಎದೇಳ್ಸಿದ್ದಾರೆ ಇದು ಒಂದು ರೀತಿಯ ವರ್ಸಸ್ ಫೈಟೆ ಬಟ್ ತ್ರಿಕೋನ ಒಂದೊಂದ್ ಕಡೆ ಆಗ್ಬಿಡುತ್ತೆ ಒಂದಷ್ಟು ಕಡೆ ತ್ರಿಕೋನ ಸ್ಪರ್ಧೆ ಇದೆ ಒಂದೊಂದ್ ಕಡೆ ರಾಜು ಮುಂದೆ ಇದ್ದಾರೆ ಒಂದು ಏರಿಯ ಆ ಇದ್ರ ಆ ತಮಿಳುನಾಡು ಬಾರ್ಡರ್ ಸಂಬಂಧಪಟ್ಟಂಗೆ ಹೋದಾಗೆಲ್ಲ ಈ ಭಾಗದಲ್ಲೆಲ್ಲ ಬಂದಾಗ ರಾಜು ಒಳ್ಳೆ ಗೇನ್ ಮಾಡ್ಕಂಡಿದ್ದಾರೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆ ಡಿ ಎಸ್ ಬಲವರ್ಧನೆ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ದೊಡ್ಡ ಹೊಡ್ತಾ ಇದೆ ಇಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆನೆಲ್ನ ಕ್ಷೇತ್ರದಲ್ಲಿ ಮಾರ್ಚ್ ತಿಂಗಳ ಕರ್ನಾಟಕ ಮೆಗಾ ಸರ್ವೆಯಲ್ಲಿ ಈ ಮೂಲಕ ವೀಕ್ಷಕರೇ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಲಹಂಕ ಕೆ ಪುರಂ ಆರ್ ಆರ್ ನಗರ ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟು ಮಲ್ಲೇಶ್ವರಂ ಹೆಬ್ಬಾಳ ಶಾಂತಿನಗರ ಗಾಂಧಿನಗರ ಚಿಕ್ಕಪೇಟೆ ಬಸವನಗುಡಿ ಪದ್ಮನಾಭನಗರ ಜಯನಗರ ವಧಯಪುರ ಬೊಮ್ಮಹಳ್ಳಿ ಬೆಂಗಳೂರು ಸೌತ್ ಆನೇಕಲಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬ್ಯಾಟ್ಟರಾಯನಪುರ ಪುಲ್ಕೇಶಿ ನಗರ ಸರ್ವಜ್ ನಗರ ಶಿವಾಜಿನಗರ ರಾಜಾಜಿನಗರ ನಗರ ವಿಜಯನಗರ ಚಾಮರಾಜಪೇಟೆ ಬಿಟಿಎಂ ಲೇಔಟ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ದಾಸರಹಳ್ಳಿ ಮತ್ತೆ ಯಶವಂತಪುರದಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿವಿ ರಾಮನಗರದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ನಾವು ಅಕ್ಟೋಬರ್ ಇಂದ ಕೊಡುವ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಆರು ತಿಂಗಳ ಟ್ರೆಂಡ್ ಅನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಆ ತಿಂಗಳ ಟ್ರೆಂಡ್ ಆಚೆ ಆಚೆ ಅದನ್ನ ಅಪ್ಡೇಟ್ ಮಾಡಿ ಮಾಡಿದ ಉಪ್ಪು ಹುಳಿ ಖಾರ ಸೇರ್ಸೆಲ್ಲ ಇದ್ದಿದ್ದಂಗೆ ಏಳಬೇಕು ಅನ್ನೋ ನಮ್ಮ ಟ್ಯಾಗ್ ಹದಿನಾರು ಬಿಜೆಪಿ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಒಂದು ಆಮ್ ಆದ್ಮಿ ಪಾರ್ಟಿ ಒಟ್ಟಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸತೀಶ್ ಅವರು ಹೇಳಿದಾಗ ಹದ್ನಾರಲ್ಲಿ ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಒಂದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುಂದೆ ಕಾಯ್ದುಕೊಂಡಿದೆ ಸೊ ಈಗ ಫೈನಲ್ ಫೈನಲ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಹೇಳಬೇಕಲ್ಲ ಹೇಳಿ ಸೊ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಸೊ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ಸಮೀಕ್ಷೆ ಪ್ರಕಾರ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ನೂರ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕರ್ನಾಟಕ ಸರ್ ಬಿಜೆಪಿ ನೂರ ಏಳು ಕಾಂಗ್ರೆಸ್ ಎಪ್ಪತ್ತೈದು ಜೆ ಡಿ ಎಸ್ ಮೂವತ್ತಾರು ಇಂಡಿಪೆಂಡೆನ್ಸ್ ಆರು ಬಿದ್ದರು ಸ್ವಾಮಿ ಸಿಪಿಎಂ ಇಂದ ಡಾಕ್ಟರ್ ಅನಿಲ್ ಬಾಗೇಪಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ರೋಣ ಆನೇಕಲ್ ದೊಡ್ಡಯ್ಯ ಬೆಂಗಳೂರು ಬೆಂಗಳೂರಲ್ಲಿ ಮೋಹನ್ ದಾಸ್ ಕೆಆರ್ ಪಿಪಿಯಿಂದ ಜನಾರ್ದನ್ ರೆಡ್ಡಿ ಗಂಗಾವೃತಿ ಕ್ಷೇತ್ರಗಳು ನೋಡಿ ಬಿಜೆಪಿಗೆ ಬಹುಮತ ಇಲ್ಲ ಬಹುಮತ ಸಿಗಲ್ಲ ಅನ್ನೋ ಟ್ರೆಂಡ್ ಇದೆ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ಅಂಡ್ ಬಿಜೆಪಿ ಅಧಿಕಾರಕ್ಕೆ ಇರಬೇಕು ಅಂದ್ರೆ ಜೆಡಿಎಸ್ ಯಾರಿದಾರಲ್ಲ ಈ ಗೌಡ್ರು ಮತ್ತೆ ನಿಮ್ಗೆ ಆಪೋರ್ ಅವ್ರ ಜೊತೆ ಹೋಗಲ್ಲ ಹೋಗಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅವರು ಹೋಗಲ್ಲ ಅನಿವಾರ್ಯ ಅವ್ರಿಗೆ ಜೆಡಿಎಸ್ ಜೆಡಿಎಸ್ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಅದಕ್ಕೆ ಜೆಡಿಎಸ್ ಅನಿವಾರ್ಯ ಲಾಸ್ಟ್ ಟೈಮ್ ಮಾತಾಡೋದಾದ್ರೆ ಹದಿನೆಂಟ ರಿಸಲ್ಟ್ ಮಾತಾಡೋದಾದ್ರೆ ನೂರ ನಾಲ್ಕು ಬಂದಿದೆ ಬಿಜೆಪಿಗೆ ಹೌದು ಆಗ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಅವರು ಜೆಡಿಎಸ್ ಎಪ್ಪತ್ತೈದು ಕಾಂಗ್ರೆಸ್ ಮೂವತ್ತಾರು ಜೆಡಿಎಸ್ ಅಂದ್ರೆ ನೂರ ಹನ್ನೊಂದಾಯ್ತು ನೂರ ಹನ್ನೊಂದಾಯ್ತು ನೂರ ಇನ್ನೊಂದ್ ಎರಡು ಆಪ್ ಅವರು ಕಮ್ಯುನಿಸ್ಟ್ ಯಾರು ಬೆಂಬಲ ಕೊಡ್ತಾರೆ ಈ ಕಾಂಗ್ರೆಸ್ ಜೆಡಿಎಸ್ ಕೂಡ ಸರ್ಕಾರ ಅಂದ್ರೆ ಕರ್ನಾಟಕ ಟಿವಿಯ ಮೇ ತಿಂಗಳ ನಮ್ಮ ಸರ್ವೆ ಪ್ರಕಾರ ಅತಂತ್ರ ಫಲಿತಾಂಶ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಅತಿ ದೊಡ್ಡ ಬಿಜೆಪಿ ಹೊರಹೊಮ್ಮುತ್ತೆ ಬಟ್ ಕಾಂಗ್ರೆಸ್ ಏನ್ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತಿದೆಯಲ್ಲ ಅದೇನೋ ಕಾಣ್ತಾ ಇಲ್ಲ ಗ್ರೌಂಡ್ ಅಲ್ಲಿ ನಮ್ದು ಲಾಸ್ಟ್ ಸರ್ವೆ ಮೇ ಫಸ್ಟ್ ವೀಕ್ ಮೇ ಟೈಮಲ್ಲಿ ಚೇಂಜಸ್ ಆಗಬಹುದು ಏನ್ ಬೇಕಾದ್ರೂ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಆಗಬೇಕು ಸಂಪೂರ್ಣವಾಗಿ ಕಾಂಗ್ರೆಸ್ ಎಲ್ಲ ಅಭ್ಯರ್ಥಿಗಳ ಘೋಷಣೆ ಆಗಬೇಕು ಅದಾದ ನಂತರ ಸ್ವಲ್ಪ ಟ್ರೆಂಡ್ಸ್ ಅಲ್ಲಿ ಚೇಂಜಸ್ ಆಗಬಹುದು ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಶೀಘ್ರದಲ್ಲೇ ಅನೌನ್ಸ್ ಆದ್ಮೇಲೆ ನಿಮಗೆ ಕ್ಷಣಗಣನೆ ಆರಂಭವಾಗಿದೆ ಚುನಾವಣೆ ಘೋಷಣೆಗೆ ಎಸ್ ನೀವೆಲ್ಲ ಒಂದೇ ನಮ್ಮ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹೋಗ್ಬೇಡಿ ಯಾವುದೇ ಪಕ್ಷ ನೋಡಕ್ ಹೋಗ್ಬೇಡಿ ಧರ್ಮ ನೋಡಬೇಡಿ ಜಾತಿ ನೋಡಬೇಡಿ ಅವನ ಹಣ ನೋಡಕ್ ಹೋಗ್ಬೇಡಿ ಗುಣ ನೋಡಿ ಓಟ್ ಹಾಕಿ ಅಭ್ಯರ್ಥಿ ಯಾರು ಯೋಗ್ಯರ್ಯಾರು ಅರ್ಹರ್ಯಾರು ವಿಧಾನಸೌಧಕ್ಕೆ ಯಾರು ಆಯ್ಕೆ ಮಾಡಿ ಸುಮ್ನೆ ಬೇಕಾಬಿಟ್ಟಿ ಲೂಟಿ ಮಾಡೋರ್ಗೆ ರಿಯಲ್ ಎಸ್ಟೇಟ್ ಮಾಡೋರ್ಗೆ ದಂಧೆ ಅಂದ್ರೆ ಲೈಕ್ ಸೇವೆ ಮಾಡಿದೆ ಬರೀ ಅದನ್ನೇ ಮಾಡಬೇಕು ಅಂತ ಓಟ್ ಹಾಕ ಹೋಗ್ಬೇಡಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಕಳಕಳಿ ಇದಾಗಿತ್ತು ಇನ್ನು ನಮ್ಮ ಪ್ರಾಂತ್ಯವಾರು ನಾವು ನೋಡೋದೇ ಆದ್ರೆ ವೀಕ್ಷಕರ ಪ್ರಾಂತ್ಯವಾರು ಕೂಡ ಕೊಟ್ಟ ಪ್ರಾಂತ್ಯವಾರ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಐವತ್ತು ಕ್ಷೇತ್ರ ಬರುತ್ತೆ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂವತ್ತರಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಇಲ್ಲ ಇಂಡಿಪೆಂಡೆಂಟ್ ಒಂದು ಕಡೆ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕರ್ನಾಟಕ ಸರ್ವೆಯಲ್ಲಿ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ನಲವತ್ತೊಂದು ಕ್ಷೇತ್ರ ಬರುತ್ತೆ ಹದಿನಾಲ್ಕು ಬಿಜೆಪಿ ಇಪ್ಪತ್ತೆರಡು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಒಂದು ಇಂಡಿಪೆಂಡೆಂಟ್ ಅಂದ್ರೆ ಕೆ ಆರ್ ಪಿ ಪಿ ಮುನ್ನಡೆಯನ್ನ ಸಾಧಿಸಿದೆ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನು ಮಧ್ಯ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರ ಬರುತ್ತೆ ಇಪ್ಪತ್ತೈದರಲ್ಲಿ ಹದಿನಾಲ್ಕು ಬಿಜೆಪಿ ಐದು ಕಾಂಗ್ರೆಸ್ ಐದು ಜೆಡಿಎಸ್ ಒಂದು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಇನ್ನು ಕರಾವಳಿ ಕರ್ನಾಟಕ ಹತ್ತೊಂಬತ್ತು ಕ್ಷೇತ್ರ ಬರುತ್ತೆ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಹದಿನೈದರಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರೆ ಕಾಂಗ್ರೆಸ್ ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಯಾಸಿನೋ ಮೈಸೂರು ಕರ್ನಾಟಕ ಹಳೆ ಮೈಸೂರು ಭಾಗಕ್ಕೆ ವಿಚಾರಕ್ಕೆ ಬರೋದಾದರೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೆಂಟರಲ್ಲಿ ಕಾಂಗ್ರೆಸ್ ಹದಿನಾರರಲ್ಲಿ ಹಾಗೆ ಜೆ ಡಿ ಎಸ್ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇಂಡಿಪೆಂಡೆಂಟ್ಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಎಸ್ ಇನ್ನು ಕೊನೆಯದಾಗಿ ಬೆಂಗಳೂರು ಬೆಂಗಳೂರು ನಗರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಹದಿನಾರರಲ್ಲಿ ಮುನ್ನಡೆ ಕಾಂಗ್ರೆಸ್ ಒಂಬತ್ತರಲ್ಲಿ ಮುನ್ನಡೆ ಜೆ ಡಿ ಎಸ್ ಎರಡರಲ್ಲಿ ಮುನ್ನಡೆ ಆಪ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಸೊ ಒಟ್ಟಾರೆಯಾಗಿ ಇನ್ನೂರ ಕ್ಷೇತ್ರ ಬಿಜೆಪಿಗೆ ನೂರ ಏಳು ಕಾಂಗ್ರೆಸ್ ಎಪ್ಪತ್ತೈದು ಜೆ ಡಿ ಎಸ್ ಮೂವತ್ತಾರು ಅದರ್ಸ್ ಇಂಡಿಪೆಂಡೆಂಟ್ ಆರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಎಸ್ ಈ ಸರ್ವೆ ಎಲ್ಲರೂ ಪ್ರಶ್ನೆ ಹೆಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ ಒಂದು ಜನಗಳ ಅಭಿಪ್ರಾಯ ಒಂದು ಗಳ ಅಭಿಪ್ರಾಯ ಒಂದು ಕಾರ್ಯಕರ್ತರ ಅಭಿಪ್ರಾಯ ಒಂದು ನಾಯಕರ ಒಂದಷ್ಟು ವಿಚಾರಗಳನ್ನ ತೆಗೆದುಕೊಂಡು ಈ ನಾಲ್ಕು ನಾಲ್ಕು ವಿಷಯಗಳನ್ನ ಇಟ್ಟುಕೊಂಡು ಇದು ಮಾಡ್ತೀವಿ ಒಂದು ವೇಳೆ ಏನಾಗುತ್ತೆ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ಊರಲ್ಲಿ ಒಂದು ನೂರು ಜನ ಮಾತಾಡ್ಸಿದ್ರಲ್ಲಿ ಅವ್ರ ಪರವಾಗಿರ್ತಾರೆ ಆ ರಿಸಲ್ಟ್ ತಗೊಂಡು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಜನಾಭಿಪ್ರಾಯದ ಜೊತೆಗೆ ನಾವು ಜರ್ನಲಿಸ್ಟ್ಗಳ ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಹಾಗೆ ನಾಯಕರ ಅಭಿಪ್ರಾಯ ಎಲ್ಲವನ್ನೂ ಒಟ್ಟುಗೂಡಿಸಿ ಸರ್ವೇನ ಮಾಡಿದ್ದೇವೆ ಈ ಟ್ರೆಂಡನ್ನು ಕೊಟ್ಟಿದ್ದೇವೆ ಅಕ್ಟೋಬರ್ ತಿಂಗಳಿಂದ ನಾವು ಈ ಟ್ರೆಂಡನ್ನು ಕೊಟ್ವಿ ಅಕ್ಟೋಬರ್ ಕೊಟ್ಟಾಗ ಎಲ್ಲ ಸು ನೆಗ್ಲೆಕ್ಟ್ ಮಾಡಿದ್ರು ನವೆಂಬರ್ ಕೊಟ್ಟಾಗ ಸೀರಿಯಸ್ ಆದರು ಡಿಸೆಂಬರ್ ಬಂದಾಗ ಎಸ್ ಶಿವ ಇದು ಅಕ್ಯುರೇಟ್ ಡೂಯಿಂಗ್ ಗುಡ್ ಅಂದರು ಜಾನ್ವರಿ ಫೆಬ್ರವರಿ ಬಂದಾಗ ಒಂದಷ್ಟು ಅಲೋಲ ಕಲೋ ಸೃಷ್ಟಿ ಆಯ್ತು ಸೊ ಮಾರ್ಚ್ ತಿಂಗಳ ಕಡೆ ಸರ್ವೆ ಇದು ಇನ್ನು ಕ್ಷೇತ್ರವಾರು ಇದೊಂದು ಸವಾಲಾಗಿತ್ತು ಆಗಿತ್ತು ನಮ್ಗೆ ಸರ್ವೆ ನಾವೀಗ ಕೊಡ್ಬೇಕಾ ಏನಾಗತ್ತೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಎಸ್ ಅಂತ ಇದೊಂತರ ರಿಸ್ಕಿನೇ ಆದ್ರೂ ಕೂಡ ಜನಗಳಿಗೆ ಸುಲಭವಾಗಿ ರಾಜಕಾರಣ ಅರ್ಥ ಮಾಡಿಸ್ಬೇಕು ಎಲ್ಲದೂ ಕೂಡ ಯಾವ್ಯಾವ ಕಾರಣಕ್ಕೆ ಹೆಂಗೆ ಆ ಪ್ರತಿ ತಿಂಗಳು ಅಪ್ಡೇಟ್ ಅನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಗಂಟೆ ಟಿವಿ ಟಿವಿನಲ್ಲಿ ಮಾಡೋದು ಕಷ್ಟ ಇದನ್ನ ನಿಮ್ಮ ಟಿ ವಿ ನೈನ್ ಆದಿಯಾಗಿ ಸುವರ್ಣ ಪಬ್ಲಿಕ್ ಟಿವಿ ಎಲ್ರೂ ಕರ್ಕೊಂಡು ನಿಲ್ಸ್ಕೊಂಡ್ರು ಈ ಫಾರ್ಮೇಟ್ ಮಾಡೋದು ಈಸಿ ಅಲ್ಲ ಹೌದು ಕ್ಷೇತ್ರಗಳ ಅಭ್ಯರ್ಥಿಗಳು ಪೂರ್ವ ಇವರು ಯಾರೋ ನಾಯಿ ಕೊಡೆ ಅಂತ ಉದ್ಭವವಾದಂತ ಚಾನಲ್ ಇದಲ್ಲ ಹದಿನೈದು ಹದಿನಾರು ವರ್ಷ ಟಿವಿ ಮೀಡಿಯಾದಲ್ಲಿ ಕೆಲಸ ಮಾಡಿದವರು ಸತೀಶ್ ಅವರು ನಾನೊಂದು ಹನ್ನೆರಡು ಹದಿಮೂರು ವರ್ಷ ಟಿವಿ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದು ಯೋಗೇಶ್ ಈಶ್ವರ ಅವರು ಕೂಡ ಅವರೊಂದು ಹದ್ನಾಲ್ಕು ಹದಿನೈದು ವರ್ಷ ಕೆಲಸ ಮಾಡಿದ್ದು ನಮ್ಮ ಟಿ ವಿ ಮೀಡಿಯಾದ ಅನುಭವ ಮತ್ತೆ ರಾಜಕಾರಣದ ಬಗ್ಗೆ ಇದ್ದಂತ ನಮ್ಮ ತಿಳುವಳಿಕೆ ಮತ್ತೆ ವಿಚಾರವಂತಿಕೆ ಮತ್ತೆ ಸಂಗ್ರಹ ಮಾಡೋ ರೀತಿ ನೀತಿ ಹದಿನೈದು ವರ್ಷದಲ್ಲಿ ಹ್ಮ್ ಎಲ್ಲ ಸಾಕಷ್ಟು ಎಲೆಕ್ಷನ್ಸ್ ಮಾಡಿದ್ದೀವಿ ಹ್ಮ್ ಬ್ಯಾಕ್ ಎಂಡಲ್ಲಿ ಎಲ್ಲಾ ಮಾಹಿತಿಯನ್ನ ಈ ಬೇರೆ ಬೇರೆ ಚಾನಲ್ ಕೆಲಸ ಮಾಡ್ತಿದ್ವಲ್ಲ ನೀವೇನು ಬೇರೆ ಚಾನಲ್ ಆಂಕರ್ಸ್ ನೋಡ್ತಾ ಇದ್ರಿ ನಿರೂಪಕ ನೋಡ್ತಾ ಇದ್ರಿ ಅದೆಲ್ಲ ಪಬ್ಲಿಕ್ ಟಿವಿ ಸರ್ ಏನ್ ಬಿಗ್ ಬುಲೆಟನ್ ಮಾಡ್ತಾರಲ್ಲ ಆ ಬಿಗ್ ಬಿಗ್ಲೆಟನ್ ಬುಲ್ಟನ್ ಪ್ರೊಡ್ಯೂಸರ್ ಸತೀಶ್ ಅವರು ನಾನು ಬಗ್ಗೆ ನ್ಯೂಸ್ ಪ್ರೊಡ್ಯೂಸರ್ ಆಗಿದೆ ಬಿ ಪಿ ಆಗಿದೆ ಅಣ್ಣ ಅಂಕ ಸೂರಿ ನ್ಯೂಸ್ ವರ್ಕ್ ಮಾಡಿದೆ ಟಿವಿ ಫೈವ್ ಕೆಲಸ ಮಾಡಿದೆ ನ್ಯೂಸ್ ಏಟಿನ್ ಮಾಡಿದೆ ಈ ಟಿವಿನಲ್ಲಿ ನಲ್ಲಿ ಎರಡ್ ಸಾವಿರದ ಹದಿನಾರು ಎಂಟ್ರಲ್ಲಿ ಸರ್ವೆ ಮಾಡಿ ರವಿ ಬೆಳಗ್ಗೆ ನಮ್ಮ ಬಗ್ಗೆ ಬರೆದಿಟ್ಟಿದ್ರು ಅವತ್ ನಾವೇನ್ ಸರ್ವೆ ಕೊಟ್ವಿ ಅದೇ ನಮ್ಮ ಎರಡ್ ಸಾವಿರದ ಹದಿನೆಂಟರ ಫಲಿತಾಂಶ ಫಲಿತಾಂಶ ಆಗಿತ್ತು ಸೊ ಹಾಗಾಗಿ ಆ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇದೆ ತಪ್ಪುಗಳಿರೋ ತೋತಿವಿ ಕಾಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಟಿವಿ ವಿ ಇದು ಕನ್ನಡಿಗರ ಧ್ವನಿ ಇದೊಂದು ದೊಡ್ಡ ಡಿಜಿಟಲ್ ಮೀಡಿಯಾ ಆಗಿ ಬೆಳೀತಾ ಇದೆ ಅದಕ್ಕೆಲ್ಲ ಕಾರಣ ನೀವೇ ಲೋಪದೋಷಗಳಿದ್ರೆ ಖಂಡಿತ ತಿಳಿಸಿ ಯಾಕಂದ್ರೆ ಇಲ್ಲಿ ಯಾರು ಸೂಪರ್ ಸುಪ್ರೀಂಗಳು ಯಾರು ಇಲ್ಲ ನಾವೇನು ಅಲ್ಲ ಅಂತದ್ದು ಎಸ್ ಸೊ ಹಾಗಾಗಿ ಸಲಹೆಗಳನ್ನ ಕೊಡ್ತಾ ಇರಿ ಇಷ್ಟೋ ತಿಂಗಳು ನಮ್ಮನ್ನ ಸಹಿಸ್ಕಂಡ್ರಿ ಎಷ್ಟೋ ಜನ ಬೆಳಿಗ್ಗೆಯಿಂದ ತುಂಬಾ ಜನ ನೋಡ್ತಿರ್ತೀರಿಗೂ ಥ್ಯಾಂಕ್ ಯು ಸೊ ಮಚ್ ರಾಜಕೀಯ ಸುದ್ದಿಗಳನ್ನ ಯಾವುದೇ ಮುಚ್ಚು ಮೊರೆಯಲ್ಲದೆ ನೇರವಾಗಿ ನಾವು ಕೊಡುವಂತ ಪ್ರಯತ್ನವನ್ನು ಮಾಡಿದ್ಕೊಟ್ಟಿದೇವಂತ ಮುಂದೆ ಕೂಡ ಮಾಡ್ತೀವಿ ವಿಭಿನ್ನವಾದ ತಿಳಿಸಿ ಅವರೇ ಸತೀಶ್ ಅವರೇ ಯೋಗೇಶ್ ಅವರೇ ಈ ತರ ಸುದ್ದಿಗಳನ್ನ ಮಾಡಿ ಅಂತ ಖಂಡಿತ ಮಾಡ್ತೇವೆ ಯಾಕೆಂತಂದ್ರೆ ಜನಗಳಿಗೆ ಏನ್ ಅದನ್ನ ಕೊಡ್ತೀವಿ ನಾವು ಮಾಡಿದ್ನ ನೀವು ನೋಡಿ ಅನ್ನೋ ಬಲವಂತವನ್ನ ನಾವು ಮಾಡೋಕ್ ಹೋಗಲ್ಲ ನಿಮಗೆ ಬೇಕಾಗಿದ್ದ ತಿಳಿಸಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಮಾತಾ ಮುಗಿಸ್ತೇವೆ ಧನ್ಯವಾದ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ